ನಾವು ಈ ಇಂದಿನ ವಿಡಿಯೋದಲ್ಲಿ ದಶಮಾಂಶ ಸಂಖ್ಯೆಗಳನ್ನು ತೆಗೆದುಕೊಂಡು ಆ ದಶಮಾಂಶ ಸಂಖ್ಯೆಗಳಲ್ಲಿ ಒಂದು ದಶಮಾಂಶ ಸಂಖ್ಯೆ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶಗಳನ್ನು ಹೇಗೆ ಭಾಗಲಬ್ಧ ಸಂಖ್ಯೆಯಾಗಿ ಬರೆಯೋದು ಅಂತ ನೋಡಿದ್ವಿ ಈ ಒಂದು ವಿಡಿಯೋದಲ್ಲಿ ಒಂದಕ್ಕಿಂತ ಹೆಚ್ಚು ದಶಮಾಂಶ ಸಂಖ್ಯೆಗಳು ಪುನರಾವರ್ತನೆ ಆಗ್ ಇದ್ದರೆ ಆ ಸಂಖ್ಯೆಗಳನ್ನು ಹೇಗೆ ಭಾಗಲಬ್ಧ ಸಂಖ್ಯೆಯಾಗಿ ಬರೆಯೋದು ಅಂತ ನೋಡೋಣ ಮೊದಲಿಗೆ ನಾನೀಗ ಸೊನ್ನೆ ಬಿಂದು ಮೂರು ಆರು ಈ ಮೂರು ಆರರ ಮೇಲೆ ಅಡ್ಡಗೆರೆ ಹಾಕಿದೆ ಅಂತ ಅಂದರೆ ದಶಮಾಂಶ ಬಿಂದುವಿನ ನಂತರ ಮೂರು ಆರು ಪುನರಾವರ್ತನೆ ಆಗ್ತಾ ಇದೆ ಸೊನ್ನೆ ಬಿಂದು ಮೂರು ಆರು ಮೂರು ಆರು ಮೂರು ಆರು ಇದು ಕೊನೆಗೊಳ್ತಾ ಇಲ್ಲ ಇದು ಪುನರಾವರ್ತನೆ ಆಗ್ತಿದೆ ಅಂಥೇಳಿ ಅರ್ಥ ಈಗ ಈ ಸೊನ್ನೆ ಬಿಂದು ಮೂರು ಆರು ಎಕ್ಸ್ ಆಗಿರಲಿ ಅಂಥೇಳಿ ತೆಗೆದುಕೊಳ್ಳೋಣ ನಾವೀಗ ಈ ದಶಮಾಂಶ ಸ್ಥಾನಗಳು ಪುನರಾವರ್ತನೆ ಆಗ್ತಾ ಇರೋದು ಕ್ಯಾನ್ಸಲ್ ಆಗಬೇಕು ಅನ್ನೋ ರೀತಿಯಲ್ಲಿ ಸಂಖ್ಯೆಯನ್ನು ಬರೆದುಕೊಳ್ಬೇಕು ಅಂತಂದರೆ ನಾನು ಹತ್ತರಿಂದ ಎಕ್ಸನ್ನು ಏನಾದರೂ ಗುಣಿಸಿದೆ ಆದಲ್ಲಿ ಒಂದು ಸ್ಥಾನ ಈ ದಶಮಾಂಶ ಬಿಂದು ಒಂದು ಸ್ಥಾನ ಮಾತ್ರ ಬಲಭಾಗಕ್ಕೆ ಚಲಿಸುತ್ತೆ ಆಗ ನಾವು ಪಡ್ಕೊಳ್ಳೋ ಅಂಥದ್ದು ಮೂರು ಬಿಂದು ಆರು ಮೂರು ಆರು ಮೂರು ಆರು ಮೂರು ಇತ್ಯಾದಿ ಅದು ಈ ಒಂದು ದಶಮಾಂಶ ಸಂಖ್ಯೆಯೊಂದಿಗೆ ದಶಮಾಂಶ ಸ್ಥಾನದಲ್ಲಿ ಸರಿಯಾಗಿ ಹೊಂದಾಣಿಕೆ ಆಗೋದಿಲ್ಲ ಮೂರರ ಕೆಳಗೆ ಆರು ಬರ್ತಾ ಹೋಗುತ್ತೆ ಹಾಗಾಗಿ ನಾನೇನಾದ್ರೂ ಈ ಸಂಖ್ಯೆಯನ್ನು ಗುಣಿಸ್ತಾ ಇದ್ದೀನಿ ಹತ್ತರ ಗುಣಕದಿಂದ ಅಂತಂದರೆ ಇಲ್ಲಿ ಎರಡು ಸ್ಥಾನಗಳು ಬಲಭಾಗಕ್ಕೆ ಹೋಗಬೇಕಾಗತ್ತೆ ಮೂರು ಮೂರು ನಂತರ ಆರು ಈಗ ಎರಡು ಸ್ಥಾನಗಳು ಬಲಭಾಗಕ್ಕೆ ಹೋಗಬೇಕಾಗಿರೋದ್ರಿಂದ ನಾವು ಎಕ್ಸನ್ನು ನೂರರಿಂದ ಗುಣಿಸೋಣ ಈಗ ನಾನು ಎಡಭಾಗದಲ್ಲಿ ಎಕ್ಸನ್ನು ನೂರರಿಂದ ಗುಣಿಸ್ತಾ ಇದ್ದೀನಿ ಅಂದರೆ ನೂರು ಎಕ್ಸ್ನ ಬೆಲೆ ಏನಾಗುತ್ತೆ ಅಂದರೆ ಮೂರು ಆರು ದಶಮಾಂಶ ಬಿಂದು ಎರಡು ಸ್ಥಾನ ಬಲಭಾಗಕ್ಕೆ ಬರ್ತಾ ಇರೋದ್ರಿಂದ ಮೂರು ಆರು ಬಿಂದು ಮೂರು ಆರು ಮೂರು ಆರು ಮೂರು ಆರು ಇತ್ಯಾದಿ ಇದನ್ನು ನಾವು ಈ ರೀತಿ ಬರಿಬೋದು ಮೂರು ಆರು ಬಿಂದು ಮೂರು ಆರು ರಿಪೀಟೇಷನ್ ಆಗ್ತಾ ಇದೆ ಪುನರಾವರ್ತನೆಗೊಳ್ತಾ ಇದೆ ಈಗ ಈ ಹಿಂದೆ ಮಾಡಿದ ರೀತಿಯಲ್ಲಿಯೇ ನೂರು ಎಕ್ಸ್ನಿಂದ ನಾವೇನು ಮಾಡೋಣ ಎಕ್ಸನ್ನು ಕಳೆಯೋಣ ನೂರು ಎಕ್ಸಿಂದ ಎಕ್ಸನ್ನು ಕಳೆದಾಗ ನಮಗೆ ದೊರೆಯುವಂತಹ ಉತ್ತರವನ್ನು ಗಮನಿಸೋಣ ಇಲ್ಲಿ ನಾವು ನೂರು ಎಕ್ಸಿಂದ ಎಕ್ಸನ್ನು ಕಳೆದಾಗ ಪುನರಾವರ್ತನೆ ಆಗ್ತಾ ಇರುವಂತಹ ಮೂರು ಆರು ಮೂರು ಆರು ಕ್ಯಾನ್ಸಲ್ ಆಗುತ್ತೆ ನಮಗೆ ಇಲ್ಲಿ ಉಳ್ಕೊಳ್ಳುವಂಥದ್ದು ಮೂವತ್ತ ಆರಾಗಿರುತ್ತೆ ನೂರು ಎಕ್ಸಲ್ಲಿ ಎಕ್ಸನ್ನು ಕಳೆದ್ರೆ ನಮಗೆ ದೊರೆಯುವಂಥದ್ದು ತೊಂಬತ್ತು ಒಂಬತ್ತು ಎಕ್ಸ್ ಈಗ ನಾವು ಎಕ್ಸ್ಗೆ ಬಿಡಿಸಿದಾಗ ಅಂದರೆ ನಾವು ಎರಡೂ ಬದಿಯಲ್ಲಿ ತೊಂಬತ್ತರಿಂದ ಭಾ ತೊಂಬತ್ತೊಂಬತ್ತರಿಂದ ಭಾಗ ಮಾಡಿದಾಗ ಈಗ ನಾವು ಸಮೀಕರಣದ ಈಗ ಸಮೀಕರಣದ ಎಡ ಭಾಗವನ್ನು ತೊಂಬತ್ತೊಂಬತ್ತು ಎಕ್ಸನ್ನು ತೊಂಬತ್ತೊಂಬತ್ತರಿಂದ ಭಾಗ ಮಾಡೋಣ ಹಾಗೆ ಮೂವತ್ತಾರನ್ನು ಸಹ ತೊಂಬತ್ತೊಂಬತ್ತರಿಂದ ಭಾಗ ಮಾಡಿದಾಗ ನಮಗೆ ದೊರೆಯುವಂಥದ್ದು ಎಕ್ಸ್ ಸಮ ಮೂವತ್ತಾರು ಭಾಗಿಸು ತೊಂಬತ್ತೊಂಬತ್ತು ನೀವೀಗಿಲ್ಲಿ ಗಮನಿಸಿದ್ರೆ ಮೂವತ್ತಾರು ಮತ್ತು ತೊಂಬತ್ತೊಂಬತ್ತು ಸಾಮಾನ್ಯ ಅಪವರ್ತನವನ್ನು ಹೊಂದಿದೆ ಅಂದರೆ ನಾಲ್ಕಾವರ್ತಿ ಭಾಗ ಆಗತ್ತೆ ನಾಲ್ಕು ಒಂಬತ್ತಲಿ ಮೂವತ್ತಾರು ನಾಲ್ಕು ಹನ್ನೊಂದು ಮೂವತ್ತಾರು ಇದರ ಸರಳ ರೂಪ ಹನ್ನೊಂದನೇ ಒಂಬತ್ತಾಗತ್ತೆ ಈ ಹನ್ನೊಂದನೇ ಒಂಬತ್ತು ಅನ್ನೋದು ಸೊನ್ನೆ ಬಿಂದು ಮೂರು ಆರು ಪುನರಾವರ್ತಿತ ಆಗ್ತಾ ಇರುವಂತಹ ಮೂರು ಆರು ಸೊನ್ನೆ ಬಿಂದು ಮೂರು ಆರರ ಒಂದು ಭಾಗಲಬ್ಧ ರೂಪ ಆಗಿದೆ ಸೊ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಅದು ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಆಗಿರಲಿ ಇಲ್ಲಿ ಒಂದು ನಾಲ್ಕು ಪುನರಾವರ್ತಿತ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳಾಗಿವೆ ಈ ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಅನ್ನೋದು ಏಳು ಒಂದು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ಇತ್ಯಾದಿಕ್ಕೆ ಸಮ ಆಗಿರುತ್ತೆ ಈಗ ನೀವು ಈ ಒಂದು ಸಮಸ್ಯೆಯನ್ನು ನೋಡಿದ ತಕ್ಷಣ ನಮಗನ್ಸುತ್ತೆ ಈ ದಶಮಾಂಶ ಸಂಖ್ಯೆಯನ್ನು ನೋಡಿದ ತಕ್ಷಣ ಅನಿಸೋದು ನಾವು ಸೊನ್ನೆ ಬಿಂದು ಏಳು ಒಂದು ನಾಲ್ಕನ್ನು ಸಾವಿರದಿಂದ ಗುಣಿಸಿದಾಗ ನಾವು ಲೆಕ್ಕವನ್ನು ಮುಂದರ್ಸ್ ಮುಂದುವರಿಸ್ಬೋದು ಅಂತ ಅನಿಸುತ್ತೆ ಅದಕ್ಕಾಗಿ ಮೊದಲಿಗೆ ನಾನೀಗ ಸೊನ್ನೆ ಬಿಂದು ಏಳು ಒಂದು ನಾಲ್ಕನ್ನು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ತೀವಿ ಆದರೆ ನೀವು ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಈ ಪುನರಾವರ್ತನೆ ಆಗ್ತಾ ಇರುವಂತಹ ಅಂಕಿಗಳು ಎರಡು ಮಾತ್ರ ಆಗಿದ್ದಾವೆ ದಶಮಾಂಶ ಅಂಕಿಗಳ ಸ್ಥಾನ ಎರಡು ಆಗಿರೋದ್ರಿಂದ ನಾವು ಎಕ್ಸನ್ನು ನೂರರಿಂದ ಗುಣಿಸಿದರೆ ಸಾಕಾಗಿರುತ್ತೆ ಸೊ ಹಾಗಾಗಿ ನಾನು ಎಡಭಾಗದಲ್ಲಿ ಎಕ್ಸನ್ನು ನೂರರಿಂದ ಗುಣಿಸ್ತಾ ಇದ್ದೀನಿ ಅದರ ಬೆಲೆ ನೂರು ಎಕ್ಸ್ ಆಗುತ್ತೆ ಅದೇ ರೀತಿಯಾಗಿ ನಾನು ಇಲ್ಲಿ ಬಲಬದಿಯಲ್ಲಿ ನೂರರಿಂದ ಗುಣಿಸಿದಾಗ ದಶಮಾಂಶ ಸ್ಥಾನ ಎರಡು ಸ್ಥಾನ ಬಲಭಾಗಕ್ಕೆ ಹೋಗುತ್ತೆ ಅಂದರೆ ಉತ್ತರ ನಮಗೆ ಏನು ದೊರಕುತ್ತೆ ಅಂದರೆ ಎಪ್ಪತ್ತೊಂದು ಬಿಂದು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ಒಂದು ಇತ್ಯಾದಿ ದೊರಕುತ್ತೆ ಇದನ್ನು ನಾವು ಈ ರೀತಿಯಾಗಿ ಬರ್ಕೊಳ್ಬೋದು ಎಪ್ಪತ್ತೊಂದು ಬಿಂದು ನಾಲ್ಕು ಒಂದು ಈಗ ನೂರು ಎಕ್ಸ್ರಲ್ಲಿ ನಾವು ಎಕ್ಸನ್ನು ಕಳೆಯೋಣ ಎಕ್ಸನ್ನು ಕಳೆದಾಗ ಮೈನಸ್ ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕು ಇತ್ಯಾದಿ ಈಗ ನೀವು ಇಲ್ಲಿ ಗಮನಿಸಿದ್ರೆ ಈ ಸ್ಥಾನದಿಂದ ನಮಗೆ ದಶಮಾಂಶ ಸಂಖ್ಯೆಗಳು ಪುನರಾವರ್ತನೆ ಆಗ್ತಾ ಇದೆ ಹಾಗಾಗಿ ಈ ಎರಡೂ ಕಡೆ ಈ ಸ್ಥಾನದಿಂದ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಉಳಿಯುವಂಥದ್ದು ಒಂದು ದಶಮಾಂಶ ಸಂಖ್ಯೆಯೇ ಆಗಿದೆ ಈ ಬಿಂದುವಿನ ನಂತರ ನಾಲ್ಕಿರೋದರಿಂದ ನಾಲ್ಕಲ್ಲಿ ಏಳನ್ನು ನಾವು ಕಳೆಯೋದಕ್ಕಾಗೋದಿಲ್ಲ ಹಾಗಾಗಿ ಈ ನಾಲ್ಕನ್ನು ಒಂದು ದಶಕ ತೆಗೆದುಕೊಂಡು ಹದಿನಾಲ್ಕು ದಶಮಾಂಶ ಅಂಥೇಳಿ ಹದಿನಾಲ್ಕು ದಶಮಾಂಶದಲ್ಲಿ ಏಳು ದಶಮಾಂಶ ಹೋದರೆ ನಮಗೆ ಏಳು ಉಳಿಯುತ್ತೆ ಹದಿನಾಲ್ಕು ದಶಮಾಂಶದಲ್ಲಿ ಏಳು ದಶಮಾಂಶ ಹೋದರೆ ನಮಗೆ ಏಳು ಉಳಿಯುತ್ತೆ ದಶಮಾಂಶ ಬಿಂದು ಸೊನ್ನೆ ಏಳು ಅಂದರೆ ನಮಗೆ ಉಳಿತಾ ಇರೋದು ಎಪ್ಪತ್ತು ಬಿಂದು ಏಳು ಸೊನ್ನೆ ಬಿಂದು ಏಳು ಒಂದು ನಾಲ್ಕನ್ನು ಕಳೆದಾಗ ನಮಗೆ ಉಳಿಯುವಂಥದ್ದು ಎಪ್ಪತ್ತು ಬಿಂದು ಏಳು ಆಗಿದೆ ನೂರು ಎಕ್ಸಲ್ಲಿ ನಾವು ಎಕ್ಸನ್ನು ಕಳೆದಾಗ ದೊರೆಯುವಂಥದ್ದು ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಎಕ್ಸ್ ಸಮೀಕರಣದ ಎರಡೂ ಬದಿಯಲ್ಲಿ ನಾವು ತೊಂಬತ್ತೊಂಬತ್ತರಿಂದ ಭಾಗಿಸ್ತಾ ಇದ್ದೇವೆ ಎರಡೂ ಬದಿಯಲ್ಲಿ ತೊಂಬತ್ತೊಂಬತ್ತರಿಂದ ಭಾಗಿಸಿದಾಗ ನಮಗೆ ಉಳಿಯುವಂಥದ್ದು ಎಕ್ಸ್ ಸಮ ಎಪ್ಪತ್ತು ಬಿಂದು ಏಳು ಬಾಗಿಸು ತೊಂಬತ್ತೊಂಬತ್ತು ನೀವೀಗ ಈ ಭಾಗಲಬ್ಧ ರೂಪವನ್ನು ನೋಡಿದ್ರೆ ಇಲ್ಲಿನ್ನೂ ನಮಗಿನ್ನೂ ದಶಮಾಂಶ ಸಂಖ್ಯೆ ಉಳಿದಿದೆ ಈ ದಶಮಾಂಶ ಸಂಖ್ಯೆಯನ್ನು ನಾವು ಪೂರ್ಣ ಸಂಖ್ಯೆಯಾಗಿ ಮಾಡಬೇಕು ಅಂತಂದರೆ ಅಂಶ ಮತ್ತು ಛೇದ ಎರಡನ್ನೂ ಸಹ ನಾವು ಹತ್ತರಿಂದ ಗುಣಿಸಬೇಕಾಗತ್ತೆ ಹೀಗೆ ಹತ್ತರಿಂದ ಗುಣಿಸಿದಾಗ ನಮಗೆ ದೊರೆಯುವಂಥದ್ದು ಏಳ್ನೂರ ಏಳು ಯಾಕೆ ಅಂತಂದರೆ ಹತ್ತರಿಂದ ಗುಣಿಸಿದಾಗ ಈ ದಶಮಾಂಶ ಸ್ಥಾನ ಬಲಭಾಗಕ್ಕೆ ಬರುತ್ತೆ ಹಾಗೆ ತೊಂಬತ್ತೊಂಬತ್ತನ್ನು ಹತ್ತರಿಂದ ಗುಣಿಸಿದಾಗ ಒಂಬೈನೂರ ತೊಂಬತ್ತು ಸಿಗುತ್ತೆ ಏಳುನೂರ ಏಳು ಭಾಗಿಸು ಒಂಬೈನೂರ ತೊಂಬತ್ತು ಅನ್ನೋದು ಸೊನ್ನೆ ಬಿಂದು ಏಳು ಒಂದು ನಾಲ್ಕು ಒಂದು ನಾಲ್ಕು ಒಂದು ನಾಲ್ಕರ ಭಾಗಲಬ್ಧ ರೂಪ ಆಗಿದೆ ಈಗ ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಈ ಉದಾಹರಣೆಯಲ್ಲಿ ನಾವು ದಶಮಾಂಶ ಸ್ಥಾನಗಳು ಮೂರು ದಶಮಾಂಶ ಸ್ಥಾನಗಳು ಪುನರಾವರ್ತನೆ ಆಗ್ತಾ ಇರೋದನ್ನು ನೋಡ್ತೇವೆ ನಾನು ತೆಗೆದುಕೊಳ್ತಾ ಇರುವಂತಹ ಸಂಖ್ಯೆ ಮೂರು ಬಿಂದು ಎರಡು ಐದು ಏಳು ಈ ದಶಮಾಂಶ ಸ್ಥಾನದ ನಂತರ ಎರಡು ಐದು ಏಳು ಪುನರಾವರ್ತನೆ ಆಗ್ತಾಯಿದೆ ಅಂದರೆ ಅರ್ಥ ಮೂರು ಬಿಂದು ಎರಡು ಐದು ಏಳು ಎರಡು ಐದು ಏಳು ಎರಡು ಐದು ಏಳು ಇತ್ಯಾದಿ ಈಗ ಈ ಈ ಹಿಂದಿನ ರೀತಿಯಲ್ಲೇ ನಾವು ಲೆಕ್ಕದ ಹಂತಗಳನ್ನು ನೋಡೋದಾದರೆ ಮೂರು ಬಿಂದು ಎರಡು ಐದು ಏಳನ್ನು ನಾವು ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ ಈಗ ನೀವು ಗಮನಿಸಿದರೆ ದಶಮಾಂಶದ ಸ್ಥಾನದ ನಂತರ ಪುನರಾವರ್ತನೆ ಆಗ್ತಾ ಇರುವಂತಹ ದಶಮಾಂಶ ಸ್ಥಾನಗಳ ಸಂಖ್ಯೆ ಮೂರು ಇದೆ ಎರಡು ಐದು ಏಳು ಪುನರಾವರ್ತನೆ ಆಗ್ತಾ ಇರೋದ್ರಿಂದ ಮೂರು ಸ್ಥಾನಗಳು ಪುನರಾವರ್ತನೆ ಆಗ್ತಾ ಇರೋದ್ರಿಂದ ನಾವು ಎಕ್ಸನ್ನು ಸಾವಿರದಿಂದ ಗುಣಿಸ್ಬೇಕಾಗತ್ತೆ ನಾವು ಸಾವಿರದಿಂದ ಎಕ್ಸನ್ನು ಗುಣಿಸಿದ್ರೆ ಸಾವಿರ ಎಕ್ಸ್ ಆಗಿದೆ ಹಾಗೆ ಇಲ್ಲಿ ನಾವು ಸಾವಿರದಿಂದ ಗುಣಿಸಿದಾಗ ದಶಮಾಂಶ ಬಿಂದು ಮೂರು ಸ್ಥಾನಗಳು ಬಲಭಾಗಕ್ಕೆ ಚಲಿಸುತ್ತೆ ಅಂದರೆ ನಮಗೆ ದೊರೆತಾ ಇರುವಂಥದ್ದಿಲ್ಲಿ ಮೂರು ಸಾವಿರದ ಇನ್ನೂರ ಐವತ್ತ ಏಳು ಬಿಂದು ಇನ್ನೂರ ಸಾರಿ ಎರಡು ಐದು ಏಳು ಎರಡು ಐದು ಏಳು ಎರಡು ಐದು ಏಳು ಇತ್ಯಾದಿ ಸೊ ನಾವು ಇದನ್ನು ಹೀಗೆ ಬರಿಬೋದು ಮೂರು ಸಾವಿರದ ಇನ್ನೂರ ಐವತ್ತ ಏಳು ಬಿಂದು ಎರಡು ಐದು ಏಳು ಪುನರಾವರ್ತಿತ ಆಗ್ತಾ ಇರುವಂತಹ ಭಾಗ ಆಗಿದೆ ಈಗ ಸಾವಿರ ಎಕ್ಸಿಂದ ನಾವು ಎಕ್ಸನ್ನು ಕಳೆದಾಗ ಎಕ್ಸನ್ನು ಕಳೀತಾ ಇದ್ದೇವೆ ಎಕ್ಸ್ನ ಬೆಲೆ ಮೂರು ಬಿಂದು ಎರಡು ಐದು ಏಳು ಎರಡು ಐದು ಏಳು ಇತ್ಯಾದಿ ಮೂರು ಬಿಂದು ಎರಡು ಐದು ಏಳು ಈಗ ನಾವು ಸಾವಿರ ಎಕ್ಸ್ನಿಂದ ಎಕ್ಸನ್ನು ಕಳೆಯೋಣ ಸಾವಿರ ಎಕ್ಸಿಂದ ಎಕ್ಸನ್ನು ಕಳೆದಾಗ ನಮಗೆ ದೊರೆಯುವಂಥದ್ದು ಒಂಬೈನೂರ ತೊಂಬತ್ತೊಂಬತ್ತು ಎಕ್ಸ್ ಅದೇ ರೀತಿ ಈ ಭಾಗಕ್ಕೆ ಬಂದಾಗ ಈ ಪುನರಾವರ್ತನೆ ಆಗ್ತಾ ಇರುವಂತಹ ಎರಡು ಐದು ಏಳು ಎರಡು ಐದು ಏಳು ಕ್ಯಾನ್ಸಲ್ ಆಗುತ್ತೆ ಉಳಿಯುವಂಥದ್ದು ಏಳಲ್ಲಿ ಮೂರನ್ನು ಕಳೆದ್ರೆ ನಾಲ್ಕು ಐದು ಎರಡು ಮೂರು ಹಾಗೆ ಇಲ್ಲಿ ಉಳಿಯುವಂಥದ್ದು ಸಹ ಮೂರು ಎರಡು ಐದು ನಾಲ್ಕು ದಶಮಾಂಶ ನಂತರ ಇರುವಂತಹ ಪುನರಾವರ್ತಿತ ಸಂಖ್ಯೆಗಳು ನಮಗೆ ಕ್ಯಾನ್ಸಲ್ ಆಗುತ್ತೆ ಈಗ ನಾವು ಎಕ್ಸ್ಗೆ ಬಿಡಿಸಿದಾಗ ಎಕ್ಸ್ಗೆ ಬಿಡಿಸಬೇಕು ಅಂತಂದರೆ ನಮಗೆ ಗೊತ್ತಿದೆ ಎರಡೂ ಸಮೀಕರಣದ ಎರಡೂ ಬದಿಯಲ್ಲಿ ಒಂಬೈನೂರ ತೊಂಬತ್ತ ಒಂಬತ್ತರಿಂದ ಭಾಗಿಸೋಣ ಎಕ್ಸ್ನ ಬೆಲೆ ಈಗ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಭಾಗಿಸು ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ ನೀವು ಈ ಒಂದು ಭಿನ್ನರಾಶಿಯನ್ನು ಗಮನಿಸಿದರೆ ಇದೊಂದು ವಿಷಮ ಭಿನ್ನರಾಶಿಯಾಗಿದೆ ಈಗ ನೀವು ಈ ಸಂಖ್ಯೆಯನ್ನು ಗಮನಿಸಿದ್ರೂ ಸಹ ನಮಗೆ ಮೂರು ಪೂರ್ಣಾಂಕದಲ್ಲಿದೆ ನಾವೀಗ ಏನು ಪುನರಾವರ್ತನೆ ಆಗ್ತಾಯಿದೆ ಈ ಸಂಖ್ಯೆಯನ್ನು ಮಾತ್ರ ನಾವು ಭಿನ್ನರಾಶಿಯಲ್ಲಿ ವ್ಯಕ್ತಪಡಿಸಬಹುದಾಗಿರುತ್ತೆ ಹಾಗೆಯೇ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕು ಭಾಗಿಸುವ ಒಂಬೈನೂರ ತೊಂಬತ್ತೊಂಬತ್ತು ವಿಷಮ ಭಿನ್ನರಾಶಿಯನ್ನು ಒಂದು ಮಿಶ್ರ ಭಿನ್ನರಾಶಿಯನ್ನಾಗಿ ಬರೆಯೋಣ ಅದಕ್ಕಾಗಿ ನಾವೀಗ ಮೂರು ಸಾವಿರದ ಇನ್ನೂರ ಐವತ್ತ ನಾಲ್ಕನ್ನು ಒಂಬೈನೂರ ತೊಂಬತ್ತೊಂಬತ್ತರಿಂದ ಭಾಗಿಸೋಣ ಒಂಬೈನೂರ ತೊಂಬತ್ತೊಂಬತ್ತು ಸಾವಿರಕ್ಕೆ ಹತ್ತಿರವಾಗಿರುತ್ತೆ ಸಾವಿರದ ಮೂರು ಬಾರಿ ಮೂರು ಸಾವಿರ ಆಗುತ್ತೆ ಹಾಗಾಗಿ ನಾನು ಇದನ್ನು ಮೂರರಿಂದ ಪರೀಕ್ಷೆ ಮಾಡ್ತೀನಿ ಮೂರೊಂಬತ್ಲಿ ಇಪ್ಪತ್ತೇಳು ದಶಕ ಎರಡು ಮೂರೊಂಬತ್ಲಿ ಇಪ್ಪತ್ತೇಳು ಎರಡು ಇಪ್ಪತ್ತೊಂಬತ್ತು ದಶಕ ಎರಡು ಮೂರೊಂಬತ್ ಇಪ್ಪತ್ತೇಳು ಎರಡು ಇಪ್ಪತ್ತ ಒಂಬತ್ತು ಈಗ ಮೂರು ಸಾವಿರದ ಇನ್ನೂರ ಐವತ್ನಾಲ್ಕರಿಂದ ಎರಡು ಸಾವಿರದ ಒಂಬೈನೂರ ತೊಂಬತ್ತೇಳನ್ನು ಕಳಿಯೋಣ ನಾಲ್ಕರಿಂದ ಏಳು ಹೋಗೋದಿಲ್ಲ ದಶಕ ತೊಗೊಂಡಾಗ ಹದಿನಾಲ್ಕಲ್ಲಿ ಏಳು ಹೋದರೆ ಏಳು ಮತ್ತು ದಶಕ ತೊಗೊಂಡಾಗ ಹದಿನಾಲ್ಕಲ್ಲಿ ಒಂಬತ್ತು ಹೋದರೆ ಐದಾಗಿದೆ ಹನ್ನೊಂದರಲ್ಲಿ ಒಂಬತ್ತು ಅನ್ನೋ ಕಳೆದರೆ ನಮಗೆ ಎರಡು ದೊರೆಯುತ್ತೆ ಇದು ಸೊನ್ನೆ ಆಗಿದೆ ಅಂದರೆ ನಮಗೆ ಉಳಿಯುವಂತಹ ಶೇಷ ಇನ್ನೂರ ಐವತ್ತೇಳು ನಾನು ಈ ವಿಷಮ ಭಿನ್ನ ರಾಶಿಯನ್ನು ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆದಿದ್ದೆ ಆದರೆ ಮೂರು ಇನ್ನೂರ ಐವತ್ತ ಏಳು ಬಾಗಿಸು ಒಂಬೈನೂರ ತೊಂಬತ್ತ ಒಂಬತ್ತು ಅಂದರೆ ನನಗೆ ಮೂರು ಬಿಂದು ಎರಡು ಐದು ಏಳು ಮೂರು ಬಿಂದು ಎರಡು ಐದು ಏಳು ಈ ಎರಡು ಐದು ಏಳು ಏನು ಪುನರಾವರ್ತನೆ ಆಗ್ತಾ ಇದೆ ಈ ಒಂದು ದಶಮಾಂಶದ ಭಾಗಲಬ್ಧ ರೂಪ ಮೂರು ಇನ್ನೂರ ಐವತ್ತೇಳು ಬಾಗಿಸು ಒಂಬೈನೂರ ತೊಂಬತ್ತೊಂಬತ್ತು ಆಗಿದೆ